ಹಲೋ ಫ್ರೆಂಡ್ಸ್, ಇವತ್ತು ನಾವು ಸಿಂಪಲಾಗಿ ಟೊಮೊಟೊ ಗೊಜ್ಜು ಮಾಡೋದನ್ನು ನೋಡ್ಕೊಳ್ಳೋಣ. ಈ ಟೊಮೊಟೊ ಗೊಜ್ಜಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕಿ ಮಾಡ್ತಾ ಇದ್ದೀನಿ, ಅದರಿಂದ ರುಚಿ ಮತ್ತು ಘಮ ಎರಡೂ ಚೆನ್ನಾಗಿರುತ್ತೆ. ಓಕೆ, ಮಾಡೋ ವಿಧಾನ ನೋಡ್ಕೊಳ್ಳೋಣ. ಸ್ಟೌ ಮೇಲೆ ಕಡಾಯಿ ಬಿಸಿ ಮಾಡಿ 3 ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಗೊಜ್ಜಿಗೆ ಯಾವಾಗ್ಲೂ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆನೆ ಹಾಕ್ಕೊಳ್ಳಿ. ನಂತರ ಸಾಸಿವೆನೂ ಹಾಕ್ಕೊಳ್ತೀನಿ. ಸಾಸಿವೆ ಸಿಡಿತಾ ಇದ್ದ ಹಾಗೆಯೇ 1 ಟೀಸ್ಪೂನ್ ಕಡಲೆಬೇಳೆ, 1 ಟೀಸ್ಪೂನ್ ಉದ್ದಿನಬೇಳೆನೂ ಹಾಕಿ ಇದು ಘಮ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಟೊಮೊಟೊ ಗೊಜ್ಜಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರೂ ಅಷ್ಟೇ ಚೆನ್ನಾಗಿರುತ್ತೆ. ಈ ರೀತಿ ಫ್ರೈ ಆದ ನಂತರ 1/2 ಟೀಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೀನಿ. ಹಾಗೆಯೇ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಚಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ. ಈ ರೀತಿ ಸಿಪ್ಪೆ ಸಮೇತ ನಾವು ಬೆಳ್ಳುಳ್ಳಿ ಹಾಕ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿ ಘಮ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇದು ಪೂರ್ತಿಯಾಗಿ ಫ್ರೈ ಆದ ನಂತರ ನಾನು 2 ಹಸಿಮೆಣಸಿನ್ಕಾಯನ್ನ ಸೆಂಟ್ರಿಗೆ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಹಾಗೆ 2 ಬ್ಯಾಡಗೆ ಮೆಣಸಿನ್ಕಾಯನ್ನ ಹಾಕ್ಕೊಳ್ತಿದ್ದೀನಿ. ನಂತರ 2 ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ನಾವು ಹಸಿಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋದು ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೆ. ನಿಮಗೆ ಬೇಡ ಅಂದರೆ ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಕೊಳ್ಬೋದು. ಈಗ ಈ ಈರುಳ್ಳಿ ಪೂರ್ತಿಯಾಗಿ ನಮಗೆ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆ ನೋಡಿ, ಈ ರೀತಿ ಫ್ರೈ ಆಯಿತಲ್ವ. ಈ ಜಾಗದಲ್ಲಿ ನಾನು ಟೊಮೊಟೊನ ಸೇರಿಸ್ಕೊಳ್ತೀನಿ. 4 ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೆ ಹಣ್ಣಾಗಿರೋಂಥ ಟೊಮೊಟೊನ ತೊಗೊಂಡಿದ್ದೀನಿ. ನೀವು ದೊಡ್ಡದಾಗೂ ಕಟ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ನಮಗೆ ಅದು ಬೆಂದ ನಂತರ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ಬೋದು. ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ಮ್ಯಾಶ್ ಮಾಡೋ ಕೆಲಸ ಇರೋದಿಲ್ಲ ಅಷ್ಟೇ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಈ ಜಾಗದಲ್ಲಿ ನಾವು ಉಪ್ಪು ಹಾಕ್ಕೊಂಡ್ಬಿಟ್ರೆ ಟೊಮೊಟೊ ಬೇಗ ನಮಗೆ ಮೆತ್ತಗಾಗೋಗುತ್ತೆ. ನೋಡಿದ್ರಲ್ಲ, ನಾನು ಆದಷ್ಟು ಕಲ್ಲುಪ್ಪನ್ನೇ ಬಳಸ್ತಾ ಇರ್ತೀನಿ. ನೀವು ಅಷ್ಟೇ ಮನೆಯಲ್ಲಿ ಆದಷ್ಟು ಕಲ್ಲುಪ್ಪನ್ನೇ ಸೇರಿಸ್ಕೊಳ್ಳಿ. ಈಗ ಈ ಟೊಮೊಟೊನ 1-2 ಅಥವಾ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ 2 ನಿಮಿಷ ಆಗಿದೆ. ನೋಡಿ, ಸ್ವಲ್ಪ ಟೊಮೊಟೊ ಮೆತ್ತಗಾಗಿದೆ. ಈ ಜಾಗದಲ್ಲಿ 1 ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಇಷ್ಟಪಡೋದಾದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ನಮಗೆ ಟೊಮೊಟೊ ಗೊಜ್ಜಿನ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಬ್ಬೊಬ್ಬರು ಕಹಿ ಬಂದುಬಿಡುತ್ತೆ ಅಂತ ನಿಮಗೆ ಡೌಟ್ ಇರ್ಬೋದು. ಖಂಡಿತ ಕಹಿ ಬರೋದಿಲ್ಲ, ಏಕೆಂದರೆ ನಾವು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀವಲ್ವ. ಕಹಿ ಒಂದು ಸ್ವಲ್ಪನೂ ಬರೋದಿಲ್ಲ. ಮತ್ತೆ ಬೇಯಿಸಿದ ನಂತರ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಟೊಮೊಟೊ ಎಲ್ಲ ಪೂರ್ತಿಯಾಗಿ ಮೆತ್ತಗಾಗೋಗಿದೆ. ಗೊಜ್ಜು ಅಷ್ಟೇ, ಪೂರ್ತಿ ನೀರೆಲ್ಲ ಹೀರ್ಕೊಂಡ್ಬಿಟ್ಟಿದೆ. ಅಂದರೆ ಟೊಮೊಟೊಲಿ ನೀರು ಬಿಟ್ಕೊಳ್ಳುತ್ತಲ್ವ, ಅದೆಲ್ಲ ಹೀರ್ಕೊಂಡ್ಬಿಟ್ಟಿದೆ. ಈ ಜಾಗದಲ್ಲಿ ನಾವು ಖಾರ ಹಾಕ್ಕೊಳ್ಬೇಕಾಗುತ್ತೆ. ನಾನು 1 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ಅದಾದ ನಂತರ 1 ಟೀಸ್ಪೂನಷ್ಟು ಬಿರಿಯಾನಿ ಮಸಾಲೆ ಪೌಡರನ್ನು ಹಾಕ್ತಾ ಇದ್ದೀನಿ. ಬಿರಿಯಾನಿ ಮಸಾಲೆ ಪೌಡರು, ಚಿಕನ್ ಮಸಾಲೆ ಪೌಡರ್, ಮಟನ್ ಮಸಾಲೆ ಪೌಡರ್ ಯಾವುದಾದ್ರೂ ಹಾಕ್ಕೊಳ್ಬೋದು. ನೀವು ವೆಜಿಟೇರಿಯನ್ಸ್ ಆದರೆ ಗರಂ ಮಸಾಲೆ ಪೌಡರು ಅಥವಾ ಧನಿಯಾ ಪುಡಿನೋ ಹಾಕ್ಕೊಳ್ಬೋದು. ಇದೆಲ್ಲ ಹಾಕೋದು ಬೇಡ ಅಂದ್ಕೊಳ್ಳೋರು ಬೇಳೆ ಸಾರ್ಗೆ ಹಾಕ್ತೀವಲ್ವ ಸಾಂಬಾರ್ ಪುಡಿ, ಅದನ್ನು ಸಹ ನೀವು 1 ಟೀಸ್ಪೂನಷ್ಟು ಹಾಕ್ಕೊಂಡ್ಬಿಟ್ರೆ ಬೇರೆ ಏನು ಮಸಾಲೆ ಪುಡಿಗಳು ಹಾಕೋ ಅವಶ್ಯಕತೆಯೇ ಇರೋದಿಲ್ಲ. ಪೂರ್ತಿ ಮಿಕ್ಸ್ ಮಾಡಿದ ನಂತರ ಮತ್ತೆ 1-3 ನಿಮಿಷನಾದರೂ ಬೇಯಿಸಬೇಕು. ನಿಮಗೆ ಗಟ್ಟಿಯಾಗಿ ಗೊಜ್ಜಿರಬೇಕು ಅಂದರೆ ನೀವು ನೀರನ್ನು ಹಾಕೋಕೆ ಹೋಗಬೇಡಿ. ಆದರೆ ನಾನಂತೂ 1.5 ಗ್ಲಾಸಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ತೀನಿ. ಈ ಟೊಮೊಟೊ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು. ಈ ಫ್ರೆಂಡ್ಸ್, ಈ ಟೊಮೊಟೊ ಗೊಜ್ಜನ್ನು ನೀವು ಫ್ರಿಜ್ಜಲ್ಲಿಟ್ಟು 1 ವಾರ ಬಳಸ್ಕೊಳ್ಬೋದು. ಇಲ್ಲ, ಆಚೆ ಇಡೋದಾದರೆ 1 ಅಥವಾ 2 ದಿನ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ನೋಡಿದ್ರಲ್ಲ, ಫೈನಲಿ ಗೊಜ್ಜಂತೂ ರೆಡಿ ಆಯಿತು. ಎಣ್ಣೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ. ಇಷ್ಟೆ, ಟೊಮೊಟೊ ಗೊಜ್ಜು ರೆಡಿ ಆಯಿತು. ಇದರಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋ ಅವಶ್ಯಕತೆ ಇಲ್ಲ, ಏಕೆ ಅಂದರೆ ಮೆಂತ್ಯ ಸೊಪ್ಪು ಹಾಕಿದ್ದೀವಲ್ಲ, ಅದ್ರ ಘಮನೇ ತುಂಬ ಚೆನ್ನಾಗಿರುತ್ತೆ. ಈ ಟೊಮೊಟೊ ಗೊಜ್ಜಿನ ಜೊತೆ ಮುದ್ದೆ, ರೈಸ್ ಮಾಡ್ಕೊಳ್ಬೋದು ಅಥವಾ ಚಪಾತಿ, ದೋಸೆ, ಇಡ್ಲಿಗೂ ಮಾಡ್ಕೊಳ್ಬೋದು. ಓಕೆ, ಟೊಮೊಟೊ ಗೊಜ್ಜನ್ನು ಇಷ್ಟ ಆಗಲ್ಲ ಅಂತ ಹೇಳೋರೆ ಯಾರೂ ಇರೋದಿಲ್ಲ ಅಲ್ವಾ. ಇವತ್ತಂತೂ ನಾನು ಚಪಾತಿ ಮತ್ತು ರೈಸ್ ಜೊತೆ ಮಾಡ್ಕೊಂಡಿದ್ದೀನಿ. ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿಗೆ ಮಾಡ್ಕೊಂಡಿದ್ದೀನಿ, ಮಧ್ಯಾಹ್ನ ಊಟಕ್ಕೆ ರೈಸ್ ಜೊತೆ ಮಾಡ್ಕೊಂಡಿದ್ದೀನಿ. ನೀವು ಮುದ್ದೆ ಜೊತೆನೂ ಮಾಡ್ಕೊಳ್ಬೋದು. ಅಂದರೆ ಮುದ್ದೆ ಯಾವಾಗಲೂ ತಿನ್ನೋರಿಗೆ ಈ ಟೊಮೊಟೊ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಯ್ತಲ್ವಾ? ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.